ದೇವರ ಪರಿಶುದ್ಧವಾದಂತ ನಮಗೆ ಸ್ತೋತ್ರವಾಗಲಿ. ಅನುದಿನವೂ ಯೇಸುವಿನೊಂದಿಗೆ ಇನ್ನೊಂದು ಕಾರ್ಯಕ್ರಮಕ್ಕೆ ಮತ್ತೊಂದು ಆವೃತ್ತಿ ನಿಮ್ಮೆಲ್ಲರನ್ನು ನಾನು ಸ್ವಾಗತಿಸುತ್ತೇನೆ. ಈ ದಿವಸದ ಸಂದೇಶದ ವಿಷಯ, ನೀನು ನಿನ್ನ ಸಂತಾನಕ್ಕಾಗಿ ಏನನ್ನು ಬಿಟ್ಟು ಹೋಗುತ್ತಾ ಇದ್ದೀಯಾ, ಅಥವಾ ನಿನ್ನ ಸಂತಾನಕ್ಕಾಗಿ ಏನನ್ನ ಕೂಡಿಸಿ ಇಟ್ಟಿದ್ದೀಯಾ ಎನ್ನುವಂಥ ಒಂದು ಸಂದೇಶದ ವಿಷಯವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ಯಾಕೆಂದರೆ ಸತ್ಯವೇದದಲ್ಲಿ ಇಬ್ರಿಯದವರಿಗೆ ಬರೆದ ಪತ್ರಿಕೆ 9:27 ವಚನದಲ್ಲಿ, ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು ಮನುಷ್ಯನಿಗೆ ನೇಮಕವಾಗಿದೆ ಎಂಬುದಾಗಿ ನಾವು ನೋಡುತ್ತೇವೆ. ಹಾಗಾದರೆ ನಾವು ಹುಟ್ಟಿದ ನಂತರ ನಾವು ಸಾಯುತ್ತೇವೆ. ಸಾಯುವಾಗ ನಾವು ಬಿಟ್ಟು ಹೋಗಬೇಕು. ನಾವೇನನ್ನು ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯತೆ ಇಲ್ಲ, ನಾವು ಬಿಟ್ಟು ಹೋಗಬೇಕು. ನಾವು ಬಿಟ್ಟು ಹೋಗುವಂಥ ನಮ್ಮ ಕುಟುಂಬಕ್ಕೆ, ನಮ್ಮ ತಲೆಮಾರಿಗೆ, ನಮ್ಮ ಸಂತತಿಗೆ ನಾವೇನನ್ನು ಬಿಟ್ಟು ಹೋಗುತ್ತಾ ಇದ್ದೇವೆ? ಸತ್ಯವೇದದಲ್ಲಿ ನಾವು ನೋಡುವಾಗ ಯೆಶಾಯನ ಪ್ರವಾದನ ಗ್ರಂಥ 39:4-8 ವಚನದಲ್ಲಿ ನಾವು ನೋಡುತ್ತೇವೆ, ಗೂಢಾಚಾರರು ಆ ಹಿಜ್ಕೀಯನ ಬಳಿಗೆ ಬರುವಾಗ ಹಿಜ್ಕೀಯನು ಆ ಗೂಢಾಚಾರರಿಗೆ ತನ್ನ ಅರಮನೆಯಲ್ಲಿ ಇರುವಂಥ ಎಲ್ಲವನ್ನು ಕೂಡ ತೋರಿಸಿದರು. ದೇವರು ಯೆಶಾಯನ ಮುಖಾಂತರವಾಗಿ ಹಿಜ್ಕೀಯನ ಬಳಿ ಮಾತನಾಡಿದರು. ಆ ಗೂಢಾಚಾರರು ಬಂದಿದ್ದಾರಲ್ಲ, ಅವರಿಗೆ ನೀನೇನೆಲ್ಲ ಏನೆಲ್ಲ ತೋರಿಸಿದೆ ಎಂಬುದಾಗಿ ಕೇಳುವಾಗ ಆ ಹಿಜ್ಕೀಯನು ಹೇಳುತ್ತಿದ್ದಾನೆ, ನಾನು ಅವರಿಗೆ ತೋರಿಸದಿರುವಂಥ ವಸ್ತುವು ವಿಷಯವು ಒಂದೂ ಇಲ್ಲ, ಎಲ್ಲವನ್ನು ನಾನು ತೋರಿಸಿದ್ದೇನೆ. ಹಾಗಾದರೆ ಕೇಳು, ನೀನೇನೆಲ್ಲ ತೋರಿಸಿದೆಯೋ ಅದೆಲ್ಲವೂ ಬಾಬೇಲಿಗೆ ಹೊಯ್ಯಲ್ಪಡುವಂಥ ಒಂದು ದಿವಸ ಬರುತ್ತದೆ, ಅದೆಲ್ಲ ನಿನ್ನ ಮಕ್ಕಳ ಕಾಲದಲ್ಲಿ ನಡೆಯುತ್ತದೆ ಎಂಬುದಾಗಿ ಹೇಳುವಾಗ ಆ ಹಿಜ್ಕೀಯನು ಹೀಗೆ ಹೇಳುತ್ತಾನೆ, ನೀನು ಹೇಳುವುದು ಒಳ್ಳೆಯದಾಗಿದೆ ಎಂಬುದಾಗಿ. ಗಮನಿಸಿ, ಈ ಹಿಜ್ಕೀಯನ ತಂದೆ ಅಥವಾ ನಾಲ್ಕೈದು ತಲೆಮಾರುಗಳು ಅವರು ರಾಜರಾಗಿದ್ದು ಎಲ್ಲವನ್ನ ಶೇಖರಿಸಿ ಇಟ್ಟಂಥ ಪ್ರತಿಯೊಂದು ವಸ್ತುಗಳು, ಪದಾರ್ಥಗಳು ಬಾಬೇಲಿಗೆ ಒಯ್ಯಲ್ಪಡುತ್ತಾ ಇದೆ. ನಂತರವಾಗಿ ನೋಡುವಾಗ ಅವನ ಮಕ್ಕಳಿಗೂ ಏನೂ ಇಲ್ಲ ಎಂಬುದಾಗಿ, ಅವನ ಮಕ್ಕಳು ಬಾಬೇಲಿನಲ್ಲಿ ಅರಮನೆಯಲ್ಲಿ ಕಂಚುಕಿಗಳಾಗಿರುತ್ತಾರೆಂಬುದಾಗಿ ವಿಷಯವನ್ನು ಕೇಳಿದಾಗ ಇದು ಒಳ್ಳೆಯದು ಎಂಬುದಾಗಿ ಅವನು ಹೇಳುತ್ತಾ ಇದ್ದಾನೆ. ಗಮನಿಸಿ, ಅವನು ರಾಜನಾಗಿದ್ದಾನೆ, ಅವನ ಮಕ್ಕಳು ಕೂಡ ಆ ರಾಜ್ಯವನ್ನು ಪರಿಪಾಲಿಸಬೇಕಾಗಿತ್ತು. ಆದರೆ ಹಾಗಾಗಲಿಲ್ಲ, ಅವರು ಮತ್ತೊಂದು ದೇಶದಲ್ಲಿ ಕಂಚುಕಿಗಳಾಗಿ ಇದ್ದಾರೆ. ತನ್ನ ಮಕ್ಕಳ ಕುರಿತಾಗಿ ಹಿಜ್ಕೀಯನಿಗೆ ಯಾವುದೇ ವಿಧವಾದಂಥ ಆಸಕ್ತಿಯೂ ಇಲ್ಲ. ಕೆಲವರಿಗೆ ತಮ್ಮ ಮಕ್ಕಳ ವಿಷಯವಾದಂಥ ಯಾವುದೇ ಒಂದು ಆಸಕ್ತಿ ಇರುವುದಿಲ್ಲ. ಹೇಗೋ ಜೀವನ ಮಾಡ್ತಾರೆ ಬಿಡ್ರಿ ಅಂತ ಹೇಳಿ ತಮ್ಮ ಮಕ್ಕಳ ಕುರಿತಾಗಿ ಬೇಜವಾಬ್ದಾರಿಯನ್ನು ತೋರಿಸುವಂಥವರಾಗಿದ್ದಾರೆ. ಆದರೆ ದೇವರವಾಕ್ಯವು ಈಗ ಹೇಳುತ್ತದೆ, ನಿನ್ನ ವಶಕ್ಕೆ ಕೊಡಲ್ಪಟ್ಟಿರುವುದನ್ನು ಶ್ರೇಷ್ಠವೆಂದು ತಿಳಿದು ನಿಮ್ಮಲ್ಲಿ ವಾಸ ಮಾಡುವಂಥ ಪವಿತ್ರಾತ್ಮನ ಮೂಲಕ ಕಾಪಾಡು ಎಂದು ದೇವರವಾಕ್ಯವು ಹೇಳುತ್ತದೆ. ನೋಡಿ, ಈಚ್ಕೀಯನು ತನ್ನ ಮಕ್ಕಳಿಗೆ ಏನನ್ನೂ ಬಿಟ್ಟು ಹೋಗುತ್ತಾ ಇಲ್ಲ, ಒಂದು ವಿಷಯ. ಎರಡನೇದಾಗಿ ನಾವು ನೋಡುತ್ತಿದ್ದೇವೆ, ಎಲೀಷನ ಕಾಲದಲ್ಲಿ ಒಂದು ಸ್ತ್ರೀ ಬಂದು ಹೇಳುತ್ತಿದ್ದಾಳೆ, ಅಯ್ಯ, ನನ್ನ ಗಂಡನು ದೇವರ ಭಕ್ತನಾಗಿದ್ದಾನೆ, ಅವನು ನಿಮ್ಮ ಬಳಿಯಲ್ಲಿ ಸೇವಕನಾಗಿದ್ದನು, ಅವನು ಸಾಲ ಮಾಡಿ ಸಾಲವನ್ನು ತೀರಿಸದೆ ಅವರು ತೀರಿ ಹೋದರು. ಸಾಲ ಕೊಟ್ಟವನು ಈಗ ಬಂದು ನನ್ನ ಮಕ್ಕಳನ್ನು ದಾಸತ್ವದಲ್ಲಿ ತೆಗೆದುಕೊಂಡು ಹೋಗಬೇಕು ಅಂತ ಬಂದಿದ್ದಾನೆ. ಈಗಾಗಲೇ ನಾನು ನನ್ನ ಗಂಡನನ್ನು ಕಳೆದುಕೊಂಡಿದ್ದೇನೆ, ನನ್ನ ಮಕ್ಕಳನ್ನು ಕೂಡ ಕಳ್ಕೊಂಡು ಇರುವುದಕ್ಕೆ ನನ್ನಿಂದ ಸಾಧ್ಯವಿಲ್ಲ ಎಂಬುದಾಗಿ ಹೇಳಿದಳು. ಹಾಗಾದರೆ ಆ ಸೇವಕನು ತನ್ನ ಕುಟುಂಬಕ್ಕೆ ಅಥವಾ ತನ್ನ ಸಂತತಿಗೆ ಏನನ್ನು ಬಿಟ್ಟು ಹೋಗ್ತಾ ಇದ್ದಾನೆ? ಸಾಲವನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ಒಬ್ಬ ತಂದೆ ತನ್ನ ಮಕ್ಕಳಿಗೆ ಏನು ಬಿಟ್ಟು ಹೋಗಲಿಲ್ಲ, ಮತ್ತೊಂದು ತಂದೆ ತನ್ನ ಕುಟುಂಬಕ್ಕೆ ಸಾಲವನ್ನು ಬಿಟ್ಟು ಹೋದ. ಮೂರನೇದಾಗಿ ಗೇಹಜಿಯ ಕುರಿತಾಗಿ ನಾವು ಸತ್ಯವೇದದಲ್ಲಿ ನಾವು ಕಾಣುತ್ತೇವೆ. ಈ ಗೇಹಜಿಯು ನಾಮಾನನ ಬಳಿಯಲ್ಲಿ ಹೋಗಿ ಹಣವನ್ನು, ವಸ್ತುವನ್ನು, ವಸ್ತ್ರವನ್ನು ಅವನು ತಂದು ತನ್ನ ಮನೆಯಲ್ಲಿ ಬಚ್ಚಿಟ್ಟ. ನಂತರ ಎಲೀಷನ ಹೇಳುತ್ತಿದ್ದಾನೆ, ನೀನು ಎಲ್ಲಿ ಹೋಗಿ ಬಂದೆ ಎಂಬುದಾಗಿ ಕೇಳಿ, ನಂತರವಾಗಿ ಅವರು ಹೇಳುತ್ತಿರುವಂಥದ್ದು, ನಾಮಾನನ ಕುಷ್ಠ ನಿನ್ನನ್ನು, ನಿನ್ನ ಸಂತತಿಯವರನ್ನು ಸದಾಕಾಲ ಹಿಡಿದಿರುವುದು ಎಂಬುದಾಗಿ ಹೇಳಿದರು. ಆ ಸ್ಥಳದಲ್ಲಿ ನಾವು ನೋಡ್ತಿದ್ದೇವೆ, ಒಬ್ಬ ತಂದೆ ತನ್ನ ಮಕ್ಕಳಿಗೆ ಏನು ಬಿಟ್ಟು ಹೋಗಲಿಲ್ಲ, ಮತ್ತೊಂದು ತಂದೆ ತನ್ನ ಕುಟುಂಬಕ್ಕೆ ಸಾಲವನ್ನು ಬಿಟ್ಟು ಹೋಗ್ತಾ ಇದ್ದಾನೆ. ಆದರೆ ಈ ಗೇಹಜಿ ತನ್ನ ಕುಟುಂಬಕ್ಕೆ ಶಾಪವನ್ನು ಬಿಟ್ಟು ಹೋಗ್ತಾ ಇದ್ದಾರೆ.
ಪ್ರೇರೆ ಈ ದಿವಸದಲ್ಲಿ ನಾವು ಗಮನಿಸೋಣ, ಒಂದು ವೇಳೆ ಇವತ್ತು ದಿನ ನಾವು ಸತ್ರೆ ನಮ್ಮ ಕುಟುಂಬಕ್ಕೆ ನಾವು ಏನನ್ನ ಬಿಟ್ಟು ಹೋಗ್ತಾ ಇದ್ದೇವೆ, ಸಾಲವನ್ನ ಬಿಟ್ಟು ಹೋಗ್ತಾ ಇದ್ದೇವೆ, ಅಥವಾ ನಾವು ದೇವರ ಶಾಪವನ್ನ ನಾವು ಬಿಟ್ಟು ಹೋಗ್ತಾ ಇದ್ದೇವೆ, ಅಥವಾ ನಮ್ಮ ತಂದೆ ತಾಯಿ ನಮ್ಮನ್ನ ನೋಡಿಕೊಳ್ಳಲಿಲ್ಲ, ನಮ್ಮ ಹಣೆಬರ ಹೀಗಿತ್ತು ಅವರ ಹಣೆಬರ ಹೇಗಿರುತ್ತೋ ಹಾಗಾಗ್ಲಿ ಅಂತ ಹೇಳಿ ನಮ್ಮ ಮಕ್ಕಳ ಕುರಿತಾಗಿ ಬೇಜವಾಬ್ದಾರಿಯಿಂದ ನಾವು ಮಾತನಾಡುತ್ತಾ ಇದ್ದೇವೆ, ನಮ್ಮನ್ನು ಯೋಚಿಸಿಕೊಳ್ಳೋಣ. ಯಾಕೆಂತಂದರೆ ದೇವರು ನಮ್ಮ ಕರಗಳಲ್ಲಿ ತನ್ನ ಮಕ್ಕಳನ್ನು ದೇವರು ಕೊಟ್ಟಿದ್ದಾರೆ. ಪುತ್ರ ಸಂತಾನವು ಯಹೋವನಿಂದ ಬಂದ ಸ್ವಾಸ್ಥ್ಯವು ಗರ್ಭಫಲವು ಆತನ ಬಹುಮಾನ ಎಂದು ದೇವರ ವಾಕ್ಯದಲ್ಲಿ ನಾವು ಕಾಣುತ್ತೇವೆ. ಆ ಕಾನನು ಕೂಡ ತನ್ನ ಕುಟುಂಬಕ್ಕೆ ಶಾಪವನ್ನು ಕೂಡಿಸಿಟ್ಟುಕೊಂಡನೆಂಬುದಾಗಿ ನಾವು ಕಾಣುತ್ತಾ ಇದ್ದೇವೆ. ಆದರೆ ನಮ್ಮ ಕುಟುಂಬಕ್ಕೆ ನಾವು ಶಾಪವನ್ನಲ್ಲ, ನಮ್ಮ ಕುಟುಂಬಕ್ಕೆ ನಾವು ಸಾಲವನ್ನಲ್ಲ, ನಮ್ಮ ಕುಟುಂಬವನ್ನು ಬೇಜವಾಬ್ದಾರಿಯಿಂದ ರೀತಿಯಿಂದ ಅಲ್ಲ, ಅಬ್ರಹಾಮನು ತನ್ನ ಮಕ್ಕಳಿಗೆ ತನ್ನ ಸಂತತಿಗೆ ಆಶೀರ್ವಾದವನ್ನು ಕೂಡಿಸಿಟ್ಟ ಹಾಗೆ ನಾವು ನಮ್ಮ ಸಂತತಿಗೆ ಆಶೀರ್ವಾದವನ್ನು ನಾವು ಕೂಡಿಸಿ ಇಟ್ಟುಕೊಳ್ಳಬೇಕು. ದೇವರಿಗೆ ಸ್ತೋತ್ರವಾಗಲಿ. ಹಾಗಾದರೆ ಈ ದಿವಸದಲ್ಲಿ ನಾವು ಈ ವಾಕ್ಯಕ್ಕಾಗಿ ನಾವು ಚಿಂತಿಸಿ ಇವಾಗ ಮುಂದಿನ ದಿವಸಗಳಲ್ಲಿ ನಮ್ಮ ಕುಟುಂಬಕ್ಕಾಗಿ, ಕೆಲವು ಸಮಯದಲ್ಲಿ ನಾವು ಸಾಲ ಮಾಡಿರ್ತೇವೆ, ಸಾಲ ತೀರಿಸೋದಿಲ್ಲ, ಒಂದು ಶಾಪ ನನ್ನ ಕುಟುಂಬವನ್ನು ಮುಟ್ಟುವಂಥದ್ದಾಗಿದೆ, ನನ್ನ ಕುಟುಂಬ ಶಾಪಕ್ಕೆ ಕಾರಣವಾಗಬಾರದು, ಅದಕ್ಕಾಗಿ ನಾನು ನೀವು ಸಿದ್ಧವಾಗಬೇಕು. ಈ ಸಮಯದಲ್ಲಿ ಈ ವಾಕ್ಯಕ್ಕಾಗಿ ನಮ್ಮನ್ನು ನಾವು ಸಮರ್ಪಿಸಿಕೊಡೋಣ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ದೇವರಿಗೆ ಸ್ತೋತ್ರವಾಗಲಿ.